ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ತ್ರಯಂಬಕೇ ಸುಗಂಧಿ ಪುಷ್ಟಿವಿವರ್ಧನ ಊರ್ವಾರ್ಕಮಿವ ಬಂದನಾಥ ಮೃತ್ಯೋರ್ಮುಕ್ಷಿ ಮಾಮೃತ ಓಂ ಓಂ ನಮಃ ಶಿವಾಯ ಶಿವಾಯ ನಮ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣ ನಮಸ್ಕಾರ ವೀಕ್ಷಕರೇ ಝೀ ಕನ್ನಡ ವಾಹಿನಿಯ ಸಹಸ್ತ್ರ ಸಹಸ್ರಾರು ಜನರು ನೋಡ್ತಾ ಇರತಕ್ಕಂಥ ಎಲ್ಲ ವೀಕ್ಷಕರಿಗೂ ಈ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಆ ಪರಶಿವ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇದ್ದೀನಿ ನಮ್ಮ ಸನಾತನ ಧರ್ಮದಲ್ಲಿ ಭಾಳ ವಿಶೇಷ ಏನು ಅಂತಂದರೆ ಒಂದೊಂದು ಹಬ್ಬಕ್ಕೂ ಒಂದೊಂದು ವಿಶೇಷ ವೈಜ್ಞಾನಿಕ ನೆಲೆಗಟ್ಟಲ್ಲಿ ಕೂತಿರ್ತಕ್ಕಂಥದ್ದು ಪುರಾಣದಲ್ಲಿ ಏನು ಹೇಳಿದೆ ಈ ಒಂದು ಚತುರ್ದಶಿಯ ದಿವಸ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಪರಶಿವನಿಗೆ ಮದುವೆ ಆಗಿರತಕ್ಕಂಥದ್ದು ನಾವು ತಿಥಿಯ ಪ್ರಕಾರ ತಗೊಂಡ್ರೆ ಶಾಸ್ತ್ರದಲ್ಲಿ ತಿಥಿಯ ಪ್ರಕಾರ ತಗೊಂಡ್ರೆ ಇದು ರಿಕ್ತ ತಿಥಿ ಬರ್ತಕ್ಕಂಥದ್ದು ಅಂತ ಹೇಳ್ತೀವಿ ರಿಕ್ತ ತಿಥಿ ಈ ರಿಕ್ತ ತಿಥಿ ಒಳ್ಳೆಯದಲ್ಲ ಜನರಲ್ಲಿ ಆ ತಿಥಿ ಸ್ವಲ್ಪ ಗೊಂದಲವನ್ನು ಉಂಟು ಮಾಡತಕ್ಕಂಥ ಒಂದು ತಿಥಿ ಅಂತ ಕರಿತೀವಿ ಇಂಥ ರಿಕ್ತ ತಿಥಿಲಿ ಶಿವನು ಮದುವೆಯಾಗಿ ಅನ್ಯೋನ್ಯೆಯಿಂದ ಅನ್ಯೋನ್ಯತೆಯಿಂದ ಬಾಳಿಲ್ತಕ್ಕಂಥ ಒಂದು ನಿದರ್ಶನ ನಮಗಳಿಗೆ ನಮ್ಮ ಜನತೆಗೆ ನಮ್ಮ ಪ್ರಪಂಚದಾದ್ಯಂತ ಇರತಕ್ಕಂಥ ಮನುಕುಲಕ್ಕೆ ಮಾದರಿ ಅಂತ ಹೇಳಿ ಮೊದಲು ಹೇಳ್ತೀವಿ ಎರಡನೇ ವಿಚಾರ ಶಿವ ಇರ್ತಕ್ಕಂಥ ಒಂದು ಈ ಸಮುದ್ರ ಮಥನ ಆಗ್ತಕ್ಕಂಥ ಸಮಯದಲ್ಲಿ ವಿಷ ಬಂದಿರತಕ್ಕಂಥದ್ದು ವಿಷ ಸೇವನೆ ಮಾಡಿ ಲೋಕವನ್ನು ರಕ್ಷಿಸಿರತಕ್ಕಂಥ ಒಂದು ದಿವಸ ಅಂಥ ಸಂದರ್ಭದಲ್ಲಿ ನಾವೆಲ್ಲ ಜಾಗರಣೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಪುರಾಣ ಹೇಳುತ್ತೆ ಹಾಗೆ ಶಿವನ ಆದಿ ಮತ್ತು ಅಂತ್ಯ ಶಿವನ ಆದಿ ಮತ್ತು ಅಂತ್ಯ ಕಣ್ಣಿಡಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈ ಬ್ರಹ್ಮ ಮತ್ತು ವಿಷ್ಣು ವಿಷ್ಣು ಪಾತಾಳಕ್ಕೆ ಹೋಗಿರ್ತಕ್ಕಂಥದ್ದು ಬ್ರಹ್ಮ ಆ ಉತ್ತರದ ಕಡೆ ಹೋಗಿರ್ತಕ್ಕಂಥದ್ದು ದಕ್ಷಿಣದ ಕಡೆ ವಿಷ್ಣು ಹೋಗಿರ್ತಕ್ಕಂಥದ್ದು ಆದಿ ಮತ್ತು ಅಂತ್ಯ ಸಿಗದೇ ಇರತಕ್ಕಂಥ ಒಂದು ಕಾರಣ ಇವತ್ತಿನ ದಿವಸ ಆ ಶಿವನ ಶಕ್ತಿ ಅಪಾರ ಅಂತ ಹೇಳಿ ಈ ಒಂದು ಶಿವರಾತ್ರಿನ ಆಚರಣೆ ಮಾಡ್ತೀವಿ ವೈಜ್ಞಾನಿಕ ನೆಲೆಗಟ್ಟಲ್ಲಿ ಒಂದು ಶಿವನ ಚಿತ್ರ ಹಾಕ್ತೀವಿ ನೋಡಿ ಶಿವನ ಚಿತ್ರ ದಯವಿಟ್ಟು ನೋಡಿ ಈ ಶಿವನ ಚಿತ್ರದಲ್ಲಿ ಡೈರೆಕ್ಷನ್ಸ್ ಇರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಈ ಡೈರೆಕ್ಷನ್ಸ್ ಹೇಗೆ ಇದೆ ಉದ್ಭವ ಆಗಿದೆ ಅಂಥೇಳಿ ನೀವು ಸ್ವಲ್ಪ ಆ ಕಾಂಬಿನೇಷನ್ ನೋಡಿದ್ರೆ ಬೇಸ್ನ ಈಸ್ಟ್ ಅಂತ ಕೊಟ್ಟಿರ್ತಾರೆ ಆ ಡೈರೆಕ್ಷನ್ ಆ ಪಿಚ್ಚರಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಪಿಕ್ಚರ್ ಪ್ಲೀಸ್ ಆ ಡೈರೆಕ್ಷನ್ ಇರ್ತಕ್ಕಂಥದ್ದು ನೋಡಿ ಬೇಸ್ ಇರ್ತಕ್ಕಂಥದ್ದು ಒಂಚೂರು ನಿಮಗೆ ಅಲ್ಲಿ ಕೆಳಗಡೆ ಇದು ಇನ್ನೊಂದು ಪಿಚ್ಚರ್ ಬರುತ್ತೆ ಈಸ್ಟ್ ವೆಸ್ಟ್ ಪಿಕ್ಚರ್ ಬರುತ್ತೆ ಇದು ಎರಡನೇ ಪಿಕ್ಚರು ಈಸ್ಟ್ ಡೈರೆಕ್ಷನ್ನು ವೆಸ್ಟ್ ಡೈರೆಕ್ಷನು ನಾರ್ತ್ ಡೈರೆಕ್ಷನ್ನು ಸೌತ್ ಡೈರೆಕ್ಷನ್ ಹಾಂ ಈ ಪಿಚ್ಚರ್ನ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಈ ಪಿಕ್ಚರಲ್ಲಿ ಬರ್ತಕ್ಕಂಥ ಒಂದು ಡೈರೆಕ್ಷನ್ನು ಕೆಳಗಡೆ ಇರತಕ್ಕಂಥ ಬೇಸ್ ಸ್ವಲ್ಪ ನೀವು ನೋಡಿದ್ರೆ ಈಸ್ಟ್ ಡೈರೆಕ್ಷನ್ ಇರ್ತಕ್ಕಂಥದ್ದು ಅಂದರೆ ಅಲ್ಲಿ ಬ್ರಹ್ಮನ ಒಂದು ಸ್ಥಾನ ಉದ್ಭವ ಸ್ಥಾನ ನಾವು ಯಾವಾಗಲೂ ಪ್ರತಿ ದಿವಸ ಬೆಳಗ್ಗೆ ಆಯಿತು ಅಂದರೆ ಉದ್ಭವ ಆಯಿತು ಅಂತ ಬರ್ತಕ್ಕಂಥದ್ದು ಆ ಪಿಚ್ಚರ್ ತೋರಿಸಿರಿ ಎಕ್ಸ್ಪ್ಲೇನ್ ಇರ್ತೀನಿ ಆ ಉದ್ಭವ ಆಗ್ತಾ ಇರ್ತಕ್ಕಂಥ ಸ್ಥಾನ ಬೇಸ್ ಅಂತಕ್ಕಂಥ ಕರಿತಾ ಇರ್ತಕ್ಕಂಥದ್ದು ಈಸ್ಟ್ ಅದು ಮುಳುಗ್ತಕ್ಕಂಥ ಸ್ಥಾನ ಶಿವನ ಲಿಂಗವನ್ನು ತೋರಿಸುತ್ತೆ ಸಂಜೆ ಅದು ವೆಸ್ಟ್ ಅಂತ ತೋರಿಸುತ್ತೆ ಸೊ ಮಧ್ಯಭಾಗದಲ್ಲಿರ್ತಕ್ಕಂಥ ಸೌತು ಮತ್ತು ನಾರ್ತು ವಿಷ್ಣುವಿನ ಸ್ಥಾನ ತೋರಿಸುತ್ತೆ ಆ ಉದ್ಭವ ಆಗಿರ್ತಕ್ಕಂಥ ವಿಷ್ಣು ಸೌತಿಂದ ಹಿಡಿದು ನಾರ್ತ್ಗೆ ನಾವು ಈ ಮೊನ್ನೆ ತಾನೇ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ವೈಕುಂಠ ಏಕಾದಶಿ ಮಾಡಿದ್ವಿ ಆ ವೈಕುಂಠ ಏಕಾದಶಿಯ ಒಂದು ಸ್ಥಿತಿ ಸೊ ಇಲ್ಲಿ ಈ ಲಿಂಗದಲ್ಲಿ ನಿಮಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಸ್ವರೂಪವನ್ನು ತೋರಿಸ್ತೀವಿ ಎರಡನೇ ಪಿಕ್ಚರ್ ದಯವಿಟ್ಟು ಹಾಕಿ ನೀವು ಎರಡನೇ ಪಿಕ್ಚರನ್ನು ನೋಡಿದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಫಸ್ಟು ಜನರೇಟರ್ ಅಂತ ಕರಿತೀವಿ ಫಸ್ಟು ಉದ್ಭವ ಆಗಿರ್ತಕ್ಕಂಥದ್ದು ಜನರೇಟರ್ ಅಲ್ಲಿ ಬ್ರಹ್ಮನ ಸ್ಥಾನ ಅಂತ ಕರಿತೀವಿ ಆ ಬ್ರಹ್ಮನ ಸ್ಥಾನದಿಂದ ಮತ್ತೆ ಅಲ್ಲಿ ಎವಲ್ಯೂಷನ್ ಆಗಿರ್ತಕ್ಕಂಥದ್ದು ಬೇಸ್ ನಮ್ಮ ಬ್ರಹ್ಮಾಂಡ ನಮ್ಮ ಬ್ರಹ್ಮಾಂಡ ರೌಂಡ್ ಇದೆ ಎಲ್ಲರೂ ಹೇಳ್ತೀವಿ ಬಟ್ ಆ್ಯಕ್ಚುಲಿ ಓಲ್ ಶೇಪಲ್ಲಿ ಇರ್ತಕ್ಕಂಥದ್ದು ಓಲ್ ಶೇಪಲ್ಲಿ ಇರ್ತಕ್ಕಂಥದ್ದು ಅಂತ ನಾವು ತಗೊಳ್ತೀವಿ ಆದರೆ ಸರ್ಕ್ಯುಲಾರ್ ಮೋಷನ್ನ ನಾವು ಇಲ್ಲಿ ಈ ಬ್ರಹ್ಮಾಂಡ ಅಂತ ಕ ಕರಿತೀವಿ ಈ ಬೇಸ್ ಈ ಬೇಸ್ ಇರ್ತಕ್ಕಂಥ ಒಂದು ಬ್ರಹ್ಮಾಂಡ ಅದಾದ ಮೇಲೆ ಬರ್ತಕ್ಕಂಥದ್ದು ಯೂನಿ ಆ ಯೂನಿ ಅಂತಕ್ಕಂಥದ್ದು ವಿಷ್ಣುವಿನ ಸ್ಥಾನ ವಿಷ್ಣು ಪ್ರಕಾಶಮಾನವಾಗಿ ಎಲ್ಲವನ್ನೂ ಕೊಡ್ತಾನೆ ಮಿಡಲ್ ಪ್ಲಾನೆಟರಿ ಪೊಸಿಷನ್ಸ್ ಅಂತ ನಾವು ಕರಿತೀವಿ ಪ್ರಿಸರ್ವರ್ ಅಂತ ಕರಿತೀವಿ ಇಲ್ಲಿ ಸಸ್ಟೆನೆನ್ಸ್ ಅಂತ ಬರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಗಿಡ ಮರ ನಮಗಿರ್ತಕ್ಕಂಥ ಪಂಚಭೂತಗಳನ್ನು ಸಸ್ಟೈನ್ ಮಾಡ್ತಕ್ಕಂಥದ್ದು ಅಲ್ಲಿ ಯೂನಿಯ ಆಕಾರದಲ್ಲಿ ನಮಗೆ ತಿಳಿತಕ್ಕಂಥದ್ದು ಹಾಗೆ ಕೊನೆಯಲ್ಲಿ ಎಲ್ಲವೂ ಕೂಡ ನಶಿಸಬೇಕು ಅದನ್ನು ಯುಗದ ರೂಪದಲ್ಲಿ ಕೊಟ್ಟಿದ್ದಾರೆ ಯುಗದ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದರೆ ನಮಗೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಸೊ ಎಲ್ಲ ಯುಗಗಳು ಅಂತ್ಯ ಆ ಲಿಂಗೋದ್ಭವ ಆಗಿರ್ತಕ್ಕಂಥ ಲಿಂಗದ ಕೊನೆ ಭಾಗದಲ್ಲಿ ಬಂದಿರತಕ್ಕಂಥದ್ದು ಸಂಹಾರ ಅಂದರೆ ವಿಚ್ ಈಸ್ ಡೆಸ್ಟ್ರಾಯಿಂಗ್ ಸೊ ಇಲ್ಲಿ ಜನರೇಟರ್ ಆಗುತ್ತೆ ಆಪರೇಟರ್ ಆಗುತ್ತೆ ಮತ್ತು ಡೆಸ್ಟ್ರಾಯ್ ಆಗುತ್ತೆ ಅಲ್ಲಿ ಲಿಂಗದ ಸುತ್ತ ಬಂದಿರತಕ್ಕಂಥ ಒಂದು ಹಾವು ಏನು ಮಾಡುತ್ತೆ ಇವತ್ತಲ್ಲ ನಾಳೆ ನಮ್ಮ ಮನಸ್ಸು ಅನ್ಎಕ್ಸ್ಪೆಕ್ಟೆಡ್ ನೋಡಿ ಹಾವಿನ ಸಂಕೇತ ಅನ್ಎಕ್ಸ್ಪೆಕ್ಟೆಡ್ ಲೈಫ್ ನಮ್ಮದು ಯಾವಾಗ ಬ ಸಾಯ್ತೀವಿ ಎಷ್ಟು ದಿವಸ ಬದುಕಿರ್ತೀವಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಆ ಒಂದು ತ್ರಿಮೂರ್ತಿಗಳಿಗೆ ಮಾತ್ರ ತಿಳಿದಿರ್ತಕ್ಕಂಥದ್ದು ಹಾವಿನ ಸಂಕೇತ ಯು ಬಿ ರೆಡಿ ಟು ಗೋ ಅಪ್ ಅಂದರೆ ಸಾಯಕ್ಕೆ ಸಿದ್ಧವಾಗಿರೋ ಇದೆಲ್ಲ ಈ ಸಂಸಾರ ಅಂತಕ್ಕಂಥದ್ದು ಸಂಹಾರ ಆಗ್ತಕ್ಕಂಥದ್ದೇ ಸಂಸಾರ ಸಂಹಾರ ಆಗ್ತಕ್ಕಂಥದ್ದೇ ಜಸ್ಟ್ ಗೆಟ್ ರೆಡಿ ಫಾರ್ ಇಟ್ ಆ ಹಾವು ಯಾವಾಗ ನಿಮಗೆ ಕಚ್ಚುತ್ತೆ ಯಾವಾಗ ನೀವು ಸಾಯ್ತೀರಾ ದಟ್ ಈಸ್ ದಿ ಎಂಡ್ ಆಫ್ ಯುವರ್ ಒಂದು ಬದುಕು ಅಂತ ಹೇಳಿ ಇದನ್ನು ತೋರಿಸುತ್ತೆ ಸೊ ಭಾಳ ಒಂದು ಅದ್ಭುತವಾಗಿ ವೈಜ್ಞಾನಿಕ ನಿಲುಗಟ್ಟಲ್ಲಿ ಇದನ್ನೆಲ್ಲ ಕೊಟ್ಟಿರ್ತೀವಿ ಸೊ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ದಿವಸ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಭಾಳ ವಿಶೇಷವಾಗಿರ್ತಕ್ಕಂಥ ದಿವಸ ಸೊ ಇಲ್ಲಿ ನಾನು ಒಂದು ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರ ಕೊಡ್ತೀನಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ತಂತ್ರ ಏನಪ್ಪ ತಂತ್ರ ಅಂತಂದರೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಶಿವನಿಗೆ ಭಾಳ ಪ ಇಷ್ಟವಾಗಿರ್ತಕ್ಕಂಥದ್ದು ಭಾಳ ಒಂದು ಆಸೆ ಇರ್ತಕ್ಕಂಥ ಒಂದು ಬಿಲ್ವ ಮರ ಭಾಳ ಇಷ್ಟ ಅವನಿಗೆ ಬಿಲ್ವ ಮರ ಅಂದರೆ ಇಷ್ಟ ಅದರಲ್ಲಿ ಬರ್ತಕ್ಕಂಥ ಎಲೆಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಎಲೆಗಳು ತ್ರಿದಳ ಅಂತ ಕರೀತಾರೆ ಮೂರು ಮೂರು ಗುಣಗಳು ಸೇರಿರ್ತಕ್ಕಂಥ ತ್ರಿದಳ ಆಗಿರ್ತಕ್ಕಂಥದ್ದು ಎಲ್ಲರೂ ಇದನ್ನು ನೋಡಿರ್ತೀರ ಬಿಲ್ಪತ್ರೆ ಎಲೆ ಅಂತ ಕರಿತೀವಿ ಮೂರು ದ ದಳಗಳಿರ್ತಕ್ಕಂಥದ್ದು ಇದು ಎಲ್ಲ ಮೂರು ಗುಣಗಳನ್ನು ಸಾಂಕೇತಿಕವಾಗಿ ತೋರಿಸ್ತಕ್ಕಂಥದ್ದು ನಮಗೆ ಸಾತ್ವಿಕ ಗುಣ ರಾಜಸಿಕ ಗುಣ ಹಾಗೆ ತಾಮಸ ಗುಣ ಈ ಮೂರೂ ಮಿಶ್ರಣದ ಒಂದು ಪ್ರತೀಕ ಒಬ್ಬ ಮನುಷ್ಯನಲ್ಲಿ ಕೆಲವೊಂದು ಕಡೆ ತಾಮಸ ಬರಬೇಕು ಕೆಲವೊಂದು ಕಡೆ ರಾಜಸಿಕ ಬರಬೇಕು ಕೆಲವೊಂದು ಕಡೆ ಸಾತ್ವಿಕ ಬರಬೇಕು ಎಲ್ಲದರಲ್ಲೂ ಕೂಡ ಸಾತ್ವಿಕ ಇರಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾವು ಒಂದೊಂದು ಹಂತದಲ್ಲೂ ಕೂಡ ನಾವು ಅದನ್ನು ಬದಲಾವಣೆ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಸೈನ್ಯ ಸೈನ್ಯ ಸೈನ್ಯದಲ್ಲಿ ಇದ್ದೀವಿ ಎದುರಾಳಿ ಒಬ್ಬ ನಮಗೆ ಬರ್ತಾಯಿದ್ದಾನೆ ನಮ್ಮ ದೇಶದ ರಕ್ಷಣೆ ಅಲ್ಲಿ ನಮಗೆ ತಾಮಸ ಗುಣ ಇರತಕ್ಕಂಥದ್ದು ಆ ತಾಮಸ ಗುಣ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತಾಮಸ ಗುಣ ಭಾಳ ಅಲ್ಲಿ ಪ್ರಮುಖವಾಗಿ ನಡೀತಕ್ಕಂಥದ್ದು ಹಾಗೇ ನಮಗೆ ವ್ಯವಹಾರ ವ್ಯಾಪಾರ ನಡೀತಾ ಇರ್ತಕ್ಕಂಥದ್ದು ಅದು ಆಮೇಲೆ ಕೇಳ್ತೀನಿ ಇದು ವ್ಯಾಪಾರ ಮತ್ತು ವಹಿವಾಟು ನಡೀತಕ್ಕಂಥ ಒಂದು ವಿಚಾರದಲ್ಲಿ ರಾಜಸಿಕ ಗುಣ ಬರ್ತಕ್ಕಂಥದ್ದು ಅಲ್ಲಿ ವ್ಯಾಪಾರ ವಹಿವಾಟು ನನಗೆ ಲಾಭ ಇನ್ನೊಬ್ಬರಿಗೂ ಕೂಡ ಇನ್ನೊಂದು ರೀತಿಯ ಲಾಭ ಅಲ್ಲಿ ಒಂಥರ ಈ ಕಡೆ ತಾಮಸನೂ ಇಲ್ಲ ಆ ಕಡೆ ಸಾತ್ವಿಕನೂ ಇಲ್ಲ ಅಲ್ಲಿ ರಾಜಸಿಕ ಗುಣ ಬರ್ತಕ್ಕಂಥದ್ದು ಯಾರ್ಯಾರು ನಮಗೆ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥದ್ದು ವ್ಯವಹಾರ ಮಾಡ್ತಕ್ಕಂಥದ್ದು ಕೆಲಸದಲ್ಲಿರ್ತಕ್ಕಂಥವ್ರು ಇವೆಲ್ಲವೂ ಕೂಡ ನಮಗೆ ಈ ತ್ರಿದಳದಲ್ಲಿ ನಮಗೆ ರಾಜಸಿಕ ಗುಣವನ್ನು ತೋರಿಸುತ್ತೆ ಇನ್ನು ಕೊನೆಯದಾಗಿ ಸಾತ್ವಿಕತೆ ಸಾತ್ವಿಕತೆ ಅಂತಂದರೆ ಏನೂ ಬೇಡ ಎಲ್ಲವನ್ನು ದಾನ ಮಾಡ್ತಕ್ಕಂಥದ್ದು ಇಲ್ಲದೆ ಇರೋರಿಗೆ ನಮ್ಮಲ್ಲಿರ್ತಕ್ಕಂಥವ್ರು ಕೊಡ್ತಕ್ಕಂಥದ್ದು ಯಾವುದೂ ಅಪೇಕ್ಷೆ ಇಲ್ಲದೆ ಕೊಡ್ತಕ್ಕಂಥದ್ದು ಸೊ ಅಲ್ಲಿ ಸಾತ್ವಿಕದ ಗುಣ ಬರ್ತಕ್ಕಂಥದ್ದು ಮನುಷ್ಯನಲ್ಲಿ ಎಲ್ಲ ಬಗೆಯಾದ ಮೂರು ಗುಣಗಳು ಈ ದಳದಲ್ಲಿ ತೋರಿಸ್ತೀವಿ ಇವತ್ತಿನ ದಿವಸ ಆ ತ್ರಿದಳನ ಹನ್ನೆರಡು ತಗೊಳ್ಳಿ ಅಲ್ಲಿ ಕೊಟ್ಟಿದ್ದೀವಿ ಸ್ಕ್ರೀನ್ ಮೇಲೆ ಹನ್ನೆರಡು ತ್ರಿದಳ ತಗೊಳ್ತಕ್ಕಂಥದ್ದು ದಯವಿಟ್ಟು ಅದನ್ನು ತಗೊಂಡು ಇವತ್ತು ಯಾವುದೇ ನೋಡಿ ಇವತ್ತು ಬೆಳಗಿನ ಜಾವ ಮೂರು ಹದಿನೈದಕ್ಕೆ ಶುರು ಆಗಿರ್ತಕ್ಕಂಥದ್ದು ಎರಡನೇ ತಾರೀಕು ಬೆಳಿಗ್ಗೆ ಅಂದರೆ ಇವತ್ತಿನ ಮಧ್ಯರಾತ್ರಿ ಅಂತ ತಿಳ್ಕೊಳ್ಳಿ ಹನ್ನೆರಡು ಗಂಟೆ ನಂತರ ಒಂದು ಗಂಟೆವರೆಗೂ ಈ ಒಂದು ಚತುರ್ದಶಿ ನಡೀತಾ ಇರ್ತಕ್ಕಂಥದ್ದು ಶಿವರಾತ್ರಿ ನಡೀತಾ ಇರ್ತಕ್ಕಂಥದ್ದು ಒಂದು ಗಂಟೆ ಆದಮೇಲೆ ಅದರ ಪವರ್ ಸ್ವಲ್ಪ ಕಮ್ಮಿ ಇರುತ್ತೆ ಯಾವತ್ತೂ ಕೂಡ ಆ ತಿಥಿಯ ಮೇಲೇ ನಮಗೆ ಶಕ್ತಿಯುತವಾಗಿರ್ತಕ್ಕಂಥದ್ದು ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರನ ಒಂದು ರೇಖಾಂಶದಲ್ಲಿ ನಾವು ನೋಡ್ತಕ್ಕಂಥದ್ದು ಲಾಂಗಿಟ್ಯೂಡಲ್ಲಿ ನೋಡ್ತಕ್ಕಂಥದ್ದು ಆ ಲಾಂಗಿಟ್ಯೂಡಲ್ಲಿ ನೋಡಿದಾಗ ಇವತ್ತು ಆಕಾಶದಲ್ಲಿ ಚತುರ್ದಶಿ ಕೃಷ್ಣ ಪಕ್ಷದ ವಿಚ್ ಈಸ್ ವ್ಯಾನಿಂಗ್ ಮೂನ್ ಅಂತ ಕರಿತೀವಿ ಕೃಷ್ಣ ಪಕ್ಷದ ಚತುರ್ದಶಿ ಅಮಾವಾಸ್ಯ ಹಿಂದಿನ ದಿವಸ ಇದರಲ್ಲಿ ನಮಗೆ ಎರಡು ಕರ್ಣಗಳು ಬೇರೆ ಬರುತ್ತೆ ವಿಚ್ ಈಸ್ ಎ ವೆರಿ ಫಿಯರ್ಸ್ಫುಲ್ ಕರ್ಣ ಅಂತ ಕರಿತೀವಿ ಆ ಕರ್ಣಗಳ ಒಂದು ಪವರು ಕೂಡ ಭಾಳ ತಾಮಸವಾಗಿರ್ತಕ್ಕಂಥ ಕರ್ಣಗಳು ಚತುರ್ದಶಿ ದಿವಸ ಶಿವ ಮದುವೆ ಆಗಿರ್ತಕ್ಕಂಥದ್ದು ಮದುವೆ ಆದರೂ ಕೂಡ ಎಂಥ ಕಷ್ಟ ಬಂದರೂ ಕೂಡ ನಾನು ಸಹಿಸ್ಕೊಳ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಪ್ರತೀತಿ ಸೊ ಇಲ್ಲಿ ಬರ್ತಕ್ಕಂಥ ಹನ್ನೆರಡು ತ್ರಿದಳ ಅಂತ ಹೇಳ್ತೀವಿ ಅಂದರೆ ಒಂದು ಎಲೆಯಲ್ಲಿ ಮೂರು ಒಂದು ಒಂದು ತ್ರಿದಳದಲ್ಲಿ ಮೂರು ಎಲೆಗಳಿರ್ತಕ್ಕಂಥದ್ದು ಆ ರೀತಿ ಹನ್ನೆರಡು ತಗೊಳ್ಳಿ ಸೊ ಅದನ್ನು ತಗೊಂಡು ಅದರಲ್ಲಿ ಈ ಮಂತ್ರವನ್ನು ಬರೀಬೇಕಾಗತಕ್ಕಂಥದ್ದು ಸೊ ಏನು ಮಂತ್ರ ಓಂ ನಮಃ ಶಿವಾಯ ಓಂ ನಮ ಶಿವ ಅಂತ ಯಾವುದರಲ್ಲಿ ಬರಿಬೋದು ಅರ್ಶನದ ಒಂದು ಕೊಂಬಲ್ಲಿ ತೇಯ್ದು ಬಿಟ್ಟು ಬರಿಬೋದು ಅಥವಾ ಮನೆಯಲ್ಲಿ ಗಂಧ ಇಟ್ಟಿದ್ದರೆ ಗಂಧದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಗಂಧ ಈಗ ಜನರಲಿ ಏನಾಗ್ಬಿಟ್ಟಿದೆ ಇಲ್ಲೆಲ್ಲ ಗಂಧ ಎಲ್ಲ ನಮ್ದೆಲ್ಲ ಪೌಡ್ರ್ ಬರುತ್ತೆ ಎಲ್ಲ ಕೆಮಿಕಲ್ ಆಗಿಬಿಟ್ಟಿರ್ತಕ್ಕಂಥದ್ದು ಸ್ವಲ್ಪ ಅದನ್ನು ನೋಡಿಕೊಂಡು ಮಾಡ್ತಕ್ಕಂಥದ್ದು ವಿಶೇಷ ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲನೂ ನೋಡೋಕ್ಕೆಲ್ಲ ಚೆನ್ನಾಗಿದೆ ಎಲ್ಲನೂ ಅಬಂಡಂಟಾಗಿ ಸಿಗ್ತಾಯಿದೆ ಅಂತ ಹೇಳ್ತೀವಿ ಎಲ್ಲವೂ ಸಿಗ್ತಾ ಇದೆ ಬಟ್ ಎಲ್ಲವೂ ನ್ಯಾಚುರಲ್ ಆಗಿಲ್ಲ ಇಲ್ಲ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥದ್ದು ಓಂ ನಮ ಶಿವಾಯ ಅಂತ ಪ್ರತಿಯೊಂದು ಎಲೆಯಲ್ಲೂ ಮೇಲೂ ಬರೆದು ಅದರ ಮೇಲಿರ್ತಕ್ಕಂಥದ್ದು ಸೊ ಇದನ್ನು ಬರೆದಾದ ನಂತರ ಇದು ಬರೆದಾದ ನಂತರ ದೇವ್ರ ಹತ್ರ ಇಟ್ಟು ಅಂದರೆ ಒಟ್ಟು ನಿಮಗೆ ಎಲೆ ಕೌಂಟ್ ಮಾಡಿದ್ರೆ ಮೂವತ್ತಾರು ಎಲೆಗಳು ಬರುತ್ತೆ ಎಷ್ಟು ಬರುತ್ತೆ ಮೂವತ್ತಾರು ಎಲೆ ಹನ್ನೆರಡು ಇಂಟು ನಮ್ಮ ಹನ್ನೆರಡು ಇಂಟು ಮೂರು ಮೂವತ್ತಾರು ಎಲೆಗಳ ಮೇಲೂ ಕೂಡ ಇವತ್ತು ನೀವು ದಯಮಾಡಿ ಮಾಡಿ ಓಂ ನಮ ಶಿವಾಯ ಕೆಲವರು ಮನೆಯಲ್ಲಿ ನಮಗೆ ಬಿಳಿ ನಾಮ ಇರುತ್ತೆ ಆ ಬಿಳಿ ನಾಮ ಯೂಸ್ ಮಾಡ್ಬಿಟ್ಟು ಬರಿಬೋದು ಬರಿತಕ್ಕಂಥ ಒಂದು ಕಡ್ಡಿ ಭಾಳ ಇಂಪಾರ್ಟೆಂಟು ದಾಳಿಂಬ್ರೆ ಕಡ್ಡಿ ಇದ್ದರೆ ಬ ಬರೀರಿ ಮಲ್ಲಿಗೆ ಕಡ್ಡಿ ಇದ್ದರೆ ಬರೀರಿ ಅಥವಾ ದಾಸವಾಳದ ಗಿಡದ ಕಡ್ಡಿ ಇದ್ದರೆ ಬರೀರಿ ಖಂಡಿತ ಒಳ್ಳೆಯದಾಗುತ್ತೆ ಅಂದರೆ ಎಕ್ಕದ ಗಿಡದ ಕಡ್ಡಿಲಿ ಬೇಕಾದರೂ ಬರಿಬೋದು ಕಡ್ಡಿ ಭಾಳ ವಿಶೇಷವಾಗಿ ಎಲ್ಲರೂ ಸಿಗುತ್ತಾ ಆಚೆ ಕಡೆ ಹೋಗಿ ಅಥವಾ ಯಾವುದಾದ್ರೂ ಹೂವಿನ ಕೆಂಪು ಹೂವು ಬಿಟ್ಟು ಬಿಳಿ ಹೂವಿನ ಕಡ್ಡಿ ಯಾವ್ದಾದ್ರು ತಗೊಂಬಂದು ಬರೀಬೋದು ಒಂದು ಸಣ್ಣ ಕಡ್ಡಿ ಮುರ್ಕೊಳ್ಳಿ ಅದನ್ನು ಚೂಪ್ ಮಾಡ್ಕೊಳ್ಳಿ ಅದರಲ್ಲ ಅದ್ದಿ ಆ ಒಂದು ಎಲೆ ಮೇಲೆ ಚಿಕ್ಕದಾಗಿ ಸುಮ್ಮನೆ ಸಣ್ಣದಾಗಿ ಅದನ್ನು ಕಾಣಿಸ್ಲೇಬೇಕು ಅಂತೇನಿಲ್ಲ ಸುಮ್ಮನೆ ಓಂ ಅಂತ ಬರೆಯೋದು ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಬರಿತಕ್ಕಂಥದ್ದು ವಿಶೇಷ ಇದು ಬರೆದಾದ ನಂತರ ಏನು ಮಾಡಬೇಕು ಇವತ್ತು ಯಾವ ಸಮಯದಲ್ಲಾದರೂ ನೋಡಿ ಇದಕ್ಕೆ ಸಮಯ ಇಲ್ಲ ಒಂದು ಇಂಥ ಕಾಲ ಇಲ್ಲ ಇಂಥ ಲಗ್ನ ಇಲ್ಲ ಬೆಳಗ್ಗೆ ಮೂರು ಕಾಲಿಂದ ಹಿಡಿದು ರಾತ್ರಿ ಹನ್ನೆರಡು ಗಂಟೆ ನಂತರ ಎರಡನೇ ತಾರೀಕು ಒಂದು ಗಂಟೆವರೆಗೂ ನಿಮಗೆ ಸಮಯ ಇದೆ ಇದು ಮಾಡೋಕ್ಕೆ ಇದನ್ನು ಮಾಡಿ ನಿಮ್ಮ ದೇವರ ಕೋಣೆಯಲ್ಲಿ ದಯವಿಟ್ಟು ಇಡೀ ಖಂಡಿತ ಒಳ್ಳೆಯದಾಗುತ್ತೆ ಇದು ಆದ ನಂತರ ನೀವು ಅಲ್ಲೇ ಎಲ್ಲಾದರೂ ನಿಮ್ಮ ರೂಮಲ್ಲೋ ಅಥವಾ ನಿಮ್ಮ ಅಡುಗೆ ಮನೆಯಲ್ಲೋ ಅಥವಾ ದೇವರ ಮನೆಯಲ್ಲೇ ಬಿಡಿ ಅದು ಚೆನ್ನಾಗಿ ಒಣಗಬೇಕು ಚೆನ್ನಾಗಿ ಒಣಗಬೇಕು ಬಿಸಿಲಲ್ಲಿ ಮಾತ್ರ ಇಡೋಕ್ಕೆ ಹೋಗ್ಬಿಡಿ ಚೆನ್ನಾಗಿ ಆ ಒಂದು ಶೇಡಲ್ಲೇ ಒಣಗಬೇಕು ಒಣಗಾದ ಆದ ನಂತರ ಅದನ್ನು ಚೆನ್ನಾಗಿ ಒಂದು ಗ್ರೈಂಡ್ರಲ್ಲೋ ಅಥವಾ ನಿಮಗೆ ಕುಟಾಣಿ ಏನಾದರೂ ಇರ್ತಕ್ಕಂಥದ್ದು ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ಆ ಪುಡಿನ ಮಾಡಿಟ್ಕೊಳ್ಳಿ ನಿಮ್ಮ ಮನೇಲಿ ಭಾಳ ಹೆಚ್ಚು ಜನ ಇದ್ದರೆ ಮಲ್ಟಿಪ್ಲಿಕೇಶನ್ ಆಫ್ ಟ್ವೆಲ್ ಮಾಡಬೇಕು ಸರ್ ನಮ್ಮ ಮನೇಲಿ ಜಾಸ್ತಿ ಇದ್ದಾರೆ ಸರ್ ಒಂದು ಆರು ಜನ ಇದ್ದಾರೆ ಏಳು ಜನ ಇದ್ದಾರೆ ಇದು ಸಾಕಾಗಲ್ಲ ಇದೆಲ್ಲ ಪುಡಿ ಇಷ್ಟ ಆಗುತ್ತೆ ಸರ್ ಅಂತ ಹೇಳೋರಿಗೆ ಆ ಹನ್ನೆರಡು ಮಲ್ಟಿಪ್ಲಿಕೇಶನ್ ಮೂವತ್ತಾರು ಬರ್ತಕ್ಕಂಥದ್ದು ಎರಡು ಮಾಡ್ಕೋಬೋದು ಮೂರು ಮಾಡ್ಕೊಬೋದು ನೋಡಿ ಮೂವತ್ತಾರು ಇಂಟು ಮೂರು ನೂರ ಎಂಟು ಬರ್ತಕ್ಕಂಥ ಒಂದು ಪ್ರತೀಕ ನಮ್ಮ ಬ್ರಹ್ಮಾಂಡದಲ್ಲಿ ನೂರ ಎಂಟು ಪಾದಗಳಿದೆ ಅಥವಾ ನಾವು ಇಪ್ಪತ್ತೇಳು ನಕ್ಷತ್ರನ ತಗೊಂಡ್ರೆ ಪಾದಗಳಿಗೆ ಮಲ್ಟಿಪ್ಲೈ ಮಾಡಿದರೆ ಟ್ವೆಂಟಿ ಸೆವೆನ್ ಇಂಟು ಫೋರ್ ಇಸ್ ಈಕ್ವಲ್ ಟು ಒನ್ ನಾಟ್ ಏಯ್ಟ್ ಬರುತ್ತೆ ಹನ್ನೆರಡು ರಾಶಿಗಳು ಒಂಬತ್ತು ಗ್ರಹಗಳನ್ನ ನಾವು ಮಲ್ಟಿಪ್ಲೈ ಮಾಡಿದ್ರು ಕೂಡ ನೂರ ಎಂಟು ಬರ್ತಕ್ಕಂಥದ್ದು ಪ್ರತಿಯೊಂದು ವಿಚಾರದಲ್ಲೂ ಅಲ್ಲಿ ನೂರ ಎಂಟು ಭಾಳ ವಿಶೇಷವಾಗಿ ತೊಗೊಂಡ್ಬಂದಿರತಕ್ಕಂಥದ್ದು ಅದರದೊಂದು ಭಾಗ ನಾವು ತರ್ಟಿ ಸಿಕ್ಸ್ ತೊಗೊಂಡಿರ್ತಕ್ಕಂಥದ್ದು ಅಂದರೆ ತರ್ಡ್ ತರ್ಟಿ ತ್ರೀ ಪರ್ಸೆಂಟ್ ಆಫ್ ಇಟ್ ಈಸ್ ಮೂವತ್ತಾರು ಸೊ ಈ ಒಂದು ದಳನ ಒಣಗಿಸಾದ ನಂತರ ಪುಡಿ ಮಾಡಿದ ನಂತರ ಅನೇಕ ಒಂದು ವಿಚಾರಕ್ಕೆ ಭಾಳ ವಿಶೇಷವಾಗಿ ಇಲ್ಲಿ ಲಾಭ ಬರುತ್ತೆ ಏನೇನಕ್ಕೆ ಉಪಯೋಗಿಸ್ಬೋದು ಯಾವುದಾದ್ರು ಒಂದು ಕೆಲಸಕ್ಕೆ ಇದ್ದೀವಿ ಸಣ್ಣ ಚಿಟಿಕೆ ತಗೊಂಡು ಓಂ ನಮ ಶಿವಾಯ ಅಂತ ಒಂದು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೇಳು ಬಾರಿ ಹೇಳಿ ಅದನ್ನು ಬಾಯ್ಗೆ ಹಾಕೊಂಡ್ರೂ ಒಳ್ಳೆಯದಾಗುತ್ತೆ ಅಥವಾ ವಿಭೂತಿ ಯೂಸ್ ಮಾಡ್ತಾಯಿದ್ದೀವಿ ಸರ್ ನಾವು ಕುಂಕುಮ ಯೂಸ್ ಮಾಡ್ತಾಯಿದ್ದೀವಿ ಗಂಧ ಯೂಸ್ ಮಾಡ್ತಾಯಿದ್ದೀವಿ ಆ ಚಿಟಿಕೆನ ಆ ಮಂತ್ರದ ಶಕ್ತಿಯಿಂದ ಓಂ ಶಿವಾಯ ಅಂತ ಹೇಳಿ ಹನ್ನೊಂದು ಸರ್ತಿ ಹೇಳಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಹಚ್ಕೊಳ್ತಕ್ಕಂಥದ್ದು ಮಾಡ್ಬೋದು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಭಾಳಷ್ಟು ಹಠ ಮಾಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಆ ಚಿಟಿಕೆಯನ್ನು ತಗೊಂಡು ಓಂ ನಮ ಶಿವಾಯ ಅಂತ ವಾರಕ್ಕೊಮ್ಮೆ ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಹಾಕ್ಬೋದು ಇನ್ನೊಂದು ಈ ಬೇಯ್ಲ್ ಲೀಫ್ ಅಂತ ನಾವೇನು ಕರಿತೀವಿ ಆಯುರ್ವೇದದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಆಯುರ್ವೇದದಲ್ಲಿ ಭಾಳಷ್ಟು ಹೆಚ್ಚಾಗಿ ಈ ಬೈ ಲೀಫ್ ಅಥವಾ ಈ ಕೊಟ್ಟಿರ್ತಕ್ಕಂಥ ಒಂದು ತ್ರಿದಳನ ಭಾಳ ವಿಶೇಷವಾಗಿ ಉಪಯೋಗಿಸ್ತಾರೆ ಬಿಲ್ವ ಪತ್ರೆನ ಹೆಚ್ಚಾಗಿ ಆಯುರ್ವೇದದ ಉಪಯೋಗಕ್ಕೆ ಬರುತ್ತೆ ಅನೇಕ ಆ್ಯಂಟಿಸೆಪ್ಟಿಕ್ಕು ಮತ್ತು ಇನ್ಫ್ಲಮೇಟ್ರಿ ಮತ್ತು ಯೋ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಒಂದು ಶಕ್ತಿ ಇದರಲ್ಲಿ ಇರ್ತಕ್ಕಂಥದ್ದು ಇದೆ ಹಾಗೆ ಭಾಳಷ್ಟು ಜನ ವಶೀಕರಣ ವಶೀಕರಣ ಅಂತ ಹೇಳ್ತಾರೆ ವಶೀಕರಣ ಈಸ್ ನಥಿಂಗ್ ಬಟ್ ಅಟ್ರ್ಯಾಕ್ಟಿಂಗ್ ಟುವರ್ಡ್ಸ್ ಯು ಅಂತ ಹೇಳಿ ಅಷ್ಟೆ ವಶೀಕರಣ ಏನು ಅಂತಂದರೆ ಅದೇನೋ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ವಿ ಭಾಳ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ವಿ ಆ ರೀತಿ ಅರ್ಥ ಮಾಡ್ಕೋಬಾರ್ದು ವಶೀಕರಣದ ಅರ್ಥ ಏನು ಅಂತಂದರೆ ವಿ ಆರ್ ಅಟ್ರ್ಯಾಕ್ಟಿಂಗ್ ಸಂಬಡಿ ಹೂ ಈಸ್ ಎಗೇನ್ಸ್ಟಸ್ ಅವ್ರು ನಮಗೆ ಬೇಕು ಒಳ್ಳೇದು ಮಾಡಬೇಕು ಅದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಣ್ಣ ಆಗಿರ್ಬೋದು ತಂಗಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಅಂಥ ಸಂದರ್ಭದಲ್ಲೂ ಕೂಡ ನಾವು ಈ ಒಂದು ಚಿಟಿಕೆಯನ್ನು ನಾವು ತಗೊಂಡು ಯಾಕಂದರೆ ಮಾಡಿರ್ತಕ್ಕಂಥ ದಿವಸ ಭಾಳ ವೈಬ್ರೇಷನ್ ಆಗಿರ್ತಕ್ಕಂಥ ದಿವಸದಲ್ಲಿ ಮಾಡಿರ್ತೀವಿ ಭಾಳ ಭಕ್ತಿಯಿಂದ ಮಾಡಿರ್ತೀವಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಒಳ್ಳೆಯದಾಗಲಿಕ್ಕೆ ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅದನ್ನು ತಗೊಂಡು ಈಗ ನಿಮ್ಮ ಹಸ್ಬೆಂಡು ನಿಮ್ಮ ಹೇಳಿದ ಮಾತು ಕೇಳ್ತಾ ಇಲ್ಲ ಸ್ವಲ್ಪ ಕೋಪ ಜಾಸ್ತಿ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಹನ್ನೊಂದು ಸತಿ ಅದು ಇರೋವರೆಗೂ ಎಷ್ಟು ಮಾಡಿಟ್ಕೊಂಡಿದ್ದೀರೋ ಅದನ್ನು ಅವಾಗವಾಗ ತಗೊಂಡು ಅವರ ಊಟಕ್ಕೋ ಅಥವಾ ಅವರೇನು ತಿಂತಕ್ಕಂಥ ಒಂದು ಸಾರ್ಗೋ ಅಥವಾ ಪಲ್ಯಕ್ಕೋ ಸುಮ್ಮನೆ ಅಲ್ಲಿ ಲೈಟಾಗಿ ಓಂ ನಮ ಶಿವಾಯ ಅಂತ ಹೇಳಿ ಅದು ಹನ್ನೊಂದು ಸತಿ ಉದುರಿಸಿದ ಸಾಕು ಭಾಳಷ್ಟು ವೈಬ್ರೇಷನ್ ಚೇಂಜ್ ಆಗುತ್ತೆ ಖಂಡಿತ ಇದು ತುಂಬ ಜನ ಮಾಡಿದ್ದಾರೆ ವರ್ಕ್ ಆಗುತ್ತೆ ಇದು ಒಂದು ವಿಚಾರ ಇನ್ನೊಂದು ವಿಚಾರ ಈ ಒಂದು ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರ ಅಂತ ಒಂದು ತೋರಿಸ್ತೀನಿ ಯಂತ್ರ ಒಂದು ಪೇಪರಲ್ಲಾದರೂ ಬರಿಬೋದು ಅಥವಾ ತಾಮ್ರದ ತಗಡಿನಲ್ಲಾದರೂ ಬರಿಬೋದು ಒಂದು ಸಂಖ್ಯೆಯನ್ನು ತೋರಿಸ್ತೀನಿ ಅದನ್ನು ಸ್ಕ್ರೀನ್ ಮೇಲೆ ಬರುತ್ತೆ ದಯವಿಟ್ಟು ನೋಡಿ ಇವತ್ತು ಯಾವ ಸಮಯದಲ್ಲಾದರೂ ಬರಿಬೋದು ಈ ಒಂದು ಯಂತ್ರ ಸ್ಕ್ವೇಯರ್ ಆಗಿ ಬರಿಬೇಕು ಕೊಟ್ಟಿರತಕ್ಕಂಥ ಒಂದು ಸಂಖ್ಯೆ ಕೊಟ್ಟಿದ್ದೀವಿ ಅಲ್ಲಿ ನೋಡಿ ಅಲ್ಲಿ ಯಂತ್ರನ ಸ್ಕ್ವಯರ್ ಆಗಿ ಬರೀಬೇಕು ಆ ಯಂತ್ರದಲ್ಲಿ ಬರ್ತಕ್ಕಂಥ ಸಂಖ್ಯೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಂತ್ರ ಭಾಳ ವಿಶೇಷವಾಗಿ ನಮ್ಮ ಜೀವನದಲ್ಲಿ ವರ್ಕ್ ಆಗುತ್ತೆ ಏನು ಅಂತಂದರೆ ಎಲ್ಲವೂ ಯಂತ್ರಮಯ ಆ ಯಂತ್ರ ಬಂದಿಲ್ವಾ ಯಂತ್ರ ದಯವಿಟ್ಟು ಹಾಕಿ ಬೇಗ ಓಕೆ ಯಂತ್ರ ಆ ಒಂದು ಕಾಂಬಿನೇಷನಲ್ಲಿ ಬರ್ತಕ್ಕಂಥದ್ದು ಸೊ ವಿಶೇಷ ಏನು ಅಂತಂದರೆ ಈ ಯಂತ್ರದ ಒಂದು ಬರವಣಿಗೆಯನ್ನು ನಾವು ಚಿತ್ರದ ಮುಖಾಂತರ ಇದನ್ನು ಬರೆದ್ರೆ ಭಾಳ ವಿಶೇಷವಾಗಿ ನಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ಸೊ ನಾವು ಈ ಕಾಸ್ಮಿಕ್ನ ನೋಡಿದ್ರೆ ಒಂದು ಜಿಯೋಮೆಟ್ರಿಕ್ ಲೆವೆಲಲ್ಲಿ ಇರತಕ್ಕಂಥದ್ದು ನಾವು ಏನೇ ಒಂದು ಮಾಡಿದ್ರೂ ಕೂಡ ಒಂದು ಜಾಗ ಒಂದು ವಾಸ್ತು ತೊಗೊಂಡ್ರು ಕೂಡ ಒಂದು ಜಿಯೋಮೆಟ್ರಿ ಇರುತ್ತೆ ಆ ವಾಸ್ತು ಒಳಗಡೆ ನಾವು ಏನಾದ್ರು ಒಂದು ಪದಾರ್ಥ ಇಡಬೇಕು ಒಂದು ಟೇಬಲ್ ಮಾಡಿಸ್ಬೇಕು ನಾವು ಟೇಬಲ್ ಮಾಡೋನು ಬಂದು ಒಂದು ಮೆಜರ್ಮೆಂಟ್ ಮಾಡ್ತಾನೆ ಮನೆಯಲ್ಲಿ ಸರ್ ಇಷ್ಟಿರ್ಲ ಇಷ್ಟಿರ್ಲಾ ಅಂತ ಹೇಳಿ ಮೆಜರ್ಮೆಂಟ್ ಮಾಡ್ತಾನೆ ಒಂದು ನಾವು ಏನಾದ್ರು ಒಂದು ಸೋಫಾ ಇಡಬೇಕು ಅಲ್ಲಿ ಶೋರೂಮಲ್ಲಿ ನೋಡಿದ್ರೆ ಭಾಳ ದೊಡ್ಡ ಸೋಫಾ ನಮ್ಮ ಜಾಗ ನೋಡಿದ್ರೆ ಚಿಕ್ಕದು ಸೊ ಕಸ್ಟಮೈಝೇಷನ್ ಅಂತ ಬರ್ತಕ್ಕಂಥದ್ದು ಕಸ್ಟಮೈಸೇಷನ್ಗೂ ಕೂಡ ನಮಗೆ ಅಲ್ಲಿ ಜಿಯೋಮೆಟ್ರಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮ್ಯಾಥಮೆಟಿಕ್ಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಆ ರೀತಿ ನಮ್ಮ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ಯಂತ್ರಗಳು ವರ್ಕ್ ಆಗುತ್ತೆ ಅದನ್ನು ತಾವೀಸ್ ಅಂತಾರೆ ತಾಲಿಸ್ಮಾ ಅಂತಾರೆ ಸೊ ಆ ಯಂತ್ರಗಳು ಬರ್ತಕ್ಕಂಥ ಒಂದು ವಿಚಾರ ನಾವು ಮಾಡಿ ಹಾಕ್ಕೊಂಡ್ರೆ ವಿಶೇಷವಾಗಿ ಲಾಭ ಆಗುತ್ತೆ ಸೊ ಶಿವರಾತ್ರಿಯ ಒಂದು ಈ ಹಬ್ಬ ಜಾಗರಣೆ ಭಾಳ ಮುಖ್ಯ ಯಾಕೆ ಜಾಗರಣೆ ಮುಖ್ಯ ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ತಾಮಸದ ಗುಣ ಯಾಕಂದರೆ ತಾಮಸದಿಂದ ನಾವು ರಾಜಸಿಕಕ್ಕೆ ಬರಬೇಕು ಸೊ ಆ ಒಂದು ರಾಜಸಿಕೆಯಿಂದ ಸಾತ್ವಿಕಕ್ಕೆ ಬರ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಕೊನೆಯಲ್ಲಿ ಆ ಒಂದು ಚಿತ್ರನ ಹಾಕ್ತೀವಿ ಈ ಒಂದು ಪ್ರೋಗ್ರಾಮ್ ಮುಗಿಯೋಕಿನ ಮುಂಚೆ ಅಲ್ಲಿ ನಾವು ಯೂಟ್ಯೂಬಲ್ಲಿ ರನ್ ಆಗ್ತಾಯಿರ್ಬೇಕಾದ್ರೆ ಆ ಚಿತ್ರನ ಖಂಡಿತ ನೀವು ನೋಡ್ಬೋದು ಏನು ತೊಂದರೆ ಇಲ್ಲ ಸೊ ನಾವು ಈ ಒಂದು ತಾಮಸದಿಂದ ರಾಜಸಿಕ ಸಿಕ್ಕ ನಾವು ಸಾತ್ವಿಕಕ್ಕೆ ಹೋಗಬೇಕಾದ್ರೆ ಕೆಲವೊಂದು ದಿವಸದಲ್ಲಿ ನಾವು ಜಾಗರಣೆ ಮಾಡ್ತಕ್ಕಂಥದ್ದು ಇವತ್ತು ಬೆಳಗಿನ ಜಾವ ಮೂರೊತ್ತು ತಿನ್ನಬಾರ್ದು ರಾತ್ರಿ ನನಗೆ ಜಾಗರಣೆ ಮಾಡ್ತೀನಿ ಬೆಳಿಗ್ಗೆ ಚೆನ್ನಾಗಿ ತಿಂತೀನಿ ಮಧ್ಯಾಹ್ನ ಚೆನ್ನಾಗಿ ತಿಂದುಬಿಡ್ತೀನಿ ಒಂದು ಆರು ಗಂಟೆಗೆ ಇಂಥ ಮುಂಚೆ ಸ್ವಲ್ಪ ಚೆನ್ನಾಗಿ ಬ್ರೇಕ್ ಇದು ಒಂದು ತಿಂಡಿ ತಿಂದುಬಿಡ್ತೀನಿ ಅನ್ನೋದಲ್ಲ ಶಿವರಾತ್ರಿಯ ಹಿಂದಿನ ಹಗಲಲ್ಲಿ ಒಂದು ಟೈಮ್ ಒಪ್ಪತ್ತು ಮಾತ್ರ ಅದು ಸಾತ್ವಿಕವಾಗಿ ಊಟ ಮಾಡ್ತಕ್ಕಂಥದ್ದು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಬಾಡಿ ಕ್ಲೀನ್ಸಿಂಗ್ ಆ್ಯಕ್ಟಿವಿಟಿ ಆಗುತ್ತೆ ಸ್ವಲ್ಪ ಸಾಧ್ಯವಾದಷ್ಟು ಅಪ್ರೇಟ್ ಕುತ್ಕೋಬೇಕು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಶಿವರಾತ್ರಿಯ ದಿವಸ ಕಾಸ್ಮಿಕ್ ನಮ್ಮ ಒಂದು ಅರ್ತ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ ಮೂನ್ ಮತ್ತು ಒಂದು ಸಂದು ಅಲೈನ್ಮೆಂಟ್ ಅಂತ ಹೇಳ್ತೀವಿ ಅದು ಒಂದು ಸ್ಟ್ರೈಟ್ ಲೈನಲ್ಲಿ ಹೆಚ್ಚು ಕಮ್ಮಿ ಒಂದು ಸ್ಟ್ರೈಟ್ ಲೈನಲ್ಲಿ ಬರ್ತಕ್ಕಂಥದ್ದು ಡಿವಿಯೇಷನಲ್ಲಿ ಬರುತ್ತೆ ನಾವು ಅಪ್ರೈಟ್ ಇದ್ದಾಗ ಡೆಫಿನೆಟ್ಲಿ ನಮ್ಮದು ಈಸ್ಟು ಮತ್ತು ವೆಸ್ಟು ಅಲೈನ್ಮೆಂಟು ನಮ್ಮ ಬಾಡಿ ಅಲೈನ್ಮೆಂಟ್ ಚೆನ್ನಾಗಾಗುತ್ತೆ ಆರೋಗ್ಯಕ್ಕೆ ನಾವು ಜಸ್ಟ್ ಆ ಜಾಗರಣೆ ಮಾಡೋ ಟೈಮಲ್ಲಿ ನಮಗೆ ಏನೋ ಒಂದು ಸಮಸ್ಯೆ ಇದೆ ಸರ್ ಬಾಡಿ ಏಲ್ಮೆಂಟ್ ಇದೆ ನಾವು ಜಾಗರಣೆ ಮಾಡ್ತಾಯಿದ್ದೀವಿ ಸಾಧ್ಯವಾದಷ್ಟು ಸುಮ್ಮನೆ ಗೊಬ್ರ ಹಾಕು ಹಿಂಗೆ ಕೂತ್ಕೊಳ್ಳೋದಲ್ಲ ಎಷ್ಟು ನೀವು ಅಪ್ರೈಟ್ ಸ್ಟ್ರೈಟ್ ಆ ಸ್ಪೈನಲ್ ಕಾರ್ಡ್ ಸ್ಟ್ರೈಟಾಗಿ ಕೂತಿರ್ತೀವೋ ಆರೋಗ್ಯದ ವೃದ್ಧಿ ಇವತ್ತೊಂದು ದಿವಸ ನೀವು ಮಾಡಿದ್ರೆ ಆ ಒಂದು ಅರ್ಥ್ ಫಾರ್ಮೇಷನ್ನು ಮದ ಮದಿರ್ತಕ್ಕಂಥ ಚಂದ್ರ ಮತ್ತು ಲಾಸ್ಟಲ್ಲಿರ್ತಕ್ಕಂಥ ಸೂರ್ಯ ಈ ಮೂರು ಅಲೈನ್ಮೆಂಟು ಮೂರು ಅಲೈನ್ಮೆಂಟ್ ನಿಮಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಕೊಡುತ್ತೆ ಈಸ್ಟು ವೆಸ್ಟು ಮತ್ತು ನಿಮ್ಮ ಸ್ಪೈನ್ ಸ್ಟ್ರೈಟಾಗಿರ್ತಕ್ಕಂಥ ನಾರ್ತು ಮತ್ತು ಸೌತು ಈ ನಮ್ಮ ನಾರ್ತ್ ಪೋಲ್ಗೆ ಮತ್ತು ಇನ್ನೊಂದು ಕ ಇನ್ನೊಂದು ನಾವು ಒಂದು ಚಿತ್ತ ನಕ್ಷತ್ರ ಅಂತ ಹೇಳ್ತೀವಿ ಸ್ಪಿಕಾ ಅಂತ ಹೇಳ್ತೀವಿ ಆ ನಕ್ಷತ್ರಕ್ಕೆ ಕನೆಕ್ಟ್ ಆಗುತ್ತೆ ಫ್ರಂಟಲ್ಲಿರ್ತಕ್ಕಂಥ ನಕ್ಷತ್ರ ಸೂರ್ಯ ಮತ್ತು ಬ್ಯಾಕಲ್ಲಿರ್ತಕ್ಕಂಥ ಡಾರ್ಕ್ ಎನರ್ಜಿ ಅಂತ ಕರಿತೀವಿ ಈ ಮೂರು ಅಲೈನ್ ಆಗ್ತಾ ಇರ್ತಕ್ಕಂಥ ಪ್ಲಸ್ ಮಾರ್ಕ್ ಅಲೈಲ್ ಆಗ್ತಕ್ಕಂಥದ್ದು ನಾವು ಇವತ್ತು ಶಿವರಾತ್ರಿ ದಿವಸ ನಮ್ಮ ಸ್ಪೈನ್ ಮೈಂಡ್ ಬಾಡಿ ಸೋಲ್ ಎಲ್ಲವೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು ಇಷ್ಟು ಇವತ್ತಿನ ಈ ಶಿವರಾತ್ರಿ ಹಬ್ಬದ ವಿಶೇಷ ಕರೆಗಳೇನಾದ್ರು ಬರ್ತಾ ಇದ್ದರೆ ತಗೊಳ್ತೀವಿ ಇಲ್ಲಾಂದರೆ ಶಿವನ ಸೋ ಇದು ನೋಡಿ ಇದು ನಮ್ಮ ಇನ್ನೊಂದು ವಿಚಾರ ಏನು ಅಂತಂದರೆ ಸಕ್ಸಸ್ ಫೈ ಟ್ವೆಂಟಿ ಏಯ್ಟ್ ಅಂತ ನಾವು ಕರೆದಿತಾ ಇದೀವಿ ಭಾಳಷ್ಟು ಜನ ಈ ಜ್ಯೋತಿಷ್ಯದ ವಿಚಾರಕ್ಕೆ ಏನೋ ಒಂದು ನಾವು ಕೇಳ್ಕೋಬೇಕು ಜ್ಯೋತಿಷ್ಯ ನಾವು ಎಮರ್ಜೆನ್ಸಿಲಿ ಮದುವೆ ವಿಚಾರ ಟ್ಯಾಲಿ ಮಾಡಬೇಕು ಅಥವಾ ಇವಾಗ ಒಂದು ಸಮಸ್ಯೆ ಬಂದಿದೆ ನಾವು ಒಂದು ಸೈಟ್ ಖರೀದಿ ಇವಾಗ ಮಾಡಬೇಕೋ ಬೇಡವೋ ಅಂತಕ್ಕಂಥ ಸಮಯದಲ್ಲಿ ಯಾರೂ ಸಿಗ್ತಾ ಇಲ್ಲ ಎಲ್ಲೂ ಹೋಗಬೇಕು ಸೊ ನಮ್ಮ ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕನೆಕ್ಟ್ ಮಾಡಿದ್ರೆ ಸಕ್ಸಸ್ ಫೈ ಟ್ವೆಂಟಿ ಏಯ್ಟ್ ಫೈವ್ ಟ್ವೆಂಟಿ ಏಯ್ಟ್ಗೆ ಟ್ವೆಂಟಿ ಮಿನಿಟ್ಸು ನಿಮ್ಮ ಜಾತಕದ ವಿಶ್ಲೇಷಣೆ ಆಗಿರ್ಬೋದು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡೋಕ್ಕೆ ನಮ್ಮ ವಿದ್ಯಾರ್ಥಿಗಳು ಟ್ರೈನ್ಡ್ ಆಗಿರ್ತಕ್ಕಂಥವ್ರು ಭಾಳ ಚೆನ್ನಾಗಿ ಜ್ಯೋತಿಷ್ಯನ ಅರಿತವರು ನಿಮಗೆ ಮಾತಾಡ್ತಾರೆ ಅದನ್ನು ನಾವು ಸಕ್ಸಸ್ ಫೈ ಟ್ವೆಂಟಿ ಏಯ್ಟ್ ಅಂತ ಕರೆದಿದ್ದೀವಿ ಈಗ ಒಂದು ಎಜುಕೇಷನ್ ಯಾವುದೋ ಒಂದು ಕಾಲೇಜ್ ಮೂರು ಕಾಲೇಜ್ ಸಿಕ್ಕಿದೆ ಮೂರು ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜ್ ನಾನು ಹೋಗ್ಬೇಕು ಇವತ್ತೇ ಫಾರಮ್ ತೊಗೊಂಬರ್ಬೇಕು ಇವತ್ತೇ ಫೈನಲ್ ಡೇ ಎಮರ್ಜೆನ್ಸಿ ಅಂತ ಅಂದ್ಕೊಳ್ಳಿ ನಮ್ಮ ಸಕ್ಸಸ್ ಫೈ ಟ್ವೆಂಟಿ ಏಯ್ಟ್ ನಿಮಗೆ ಹೆಲ್ಪ್ ಮಾಡುತ್ತೆ ಜಾಬ್ಗೆ ಹೋಗಬೇಕು ಜಾಬಲ್ಲಿ ಏನೋ ಸಮಸ್ಯೆ ಇದೆ ಜಾಬ್ ಏನೋ ಕಳ್ಕೊಂಡಿದ್ದೀವಿ ಬಿಡಬೇಕೋ ಬೇಡವೋ ಬಿಡೋಕ್ಕಿಂತ ಮುಂಚೆನೂ ಒಂದು ಸಕ್ಸಸ್ ಫೈವ್ ಟ್ವೆಂಟಿ ಏಯ್ಟ್ ನೀವು ಕೇಳ್ಕೊಬೋದು ಬಿಟ್ಟಿದ್ದೀವಿ ಯಾವಾಗ ಕೆಲಸ ಸಿಗುತ್ತೆ ಅವಾಗಲೂ ಕೂಡ ಸಕ್ಸಸ್ ಫೈ ಟ್ವೆಂಟಿ ಏಯ್ಟ್ ಕೇಳ್ಕೊಬೋದು ಮೇಲೆ ಹೋಗ್ತಕ್ಕಂಥ ಒಂದು ಸಂಖ್ಯೆ ಸ್ಕ್ರೀನ್ ಮೇಲೆ ಹೋಗ್ತಕ್ಕಂಥ ಒಂದು ಸಂಖ್ಯೆನ ನೀವು ಕರೆ ಮಾಡಿದ್ರೆ ಖಂಡಿತ ಈ ಸಕ್ಸಸ್ ಫೈ ಟ್ವೆಂಟಿ ಏಟ್ ಒಂದು ಕನೆಕ್ಟ್ ಮಾಡ್ತೀವಿ ಹಾಗೆ ಮದುವೆ ವಿಚಾರದಲ್ಲೂ ಕೂಡ ನೀವು ನಿರ್ಣಯ ತಗೋಬೇಕು ಇವ್ರನ್ನ ಮದುವೆ ಆಗ್ಬೋದಾ ಇದು ಮ್ಯಾಚ್ ಮೇಕಿಂಗ್ ಆಗುತ್ತಾ ಅದಕ್ಕೂ ಸಕ್ಸಸ್ ಫೈವ್ ಟ್ವೆಂಟಿ ಏಟ್ ತೊಗೋಬೋದು ಈ ಕೋರ್ಟ್ ವಿಚಾರ ವ್ಯಾಜ್ಯದ ವಿಚಾರ ಅದಕ್ಕೂ ಕೂಡ ಸಕ್ಸಸ್ ಫೈ ಟ್ವೆಂಟಿ ಏಟ್ ತೊಗೋಬೋದು ಎಲ್ಲ ವಿಚಾರದಲ್ಲೂ ನಿಮಗೆ ಆಗಿ ಈ ಸಕ್ಸಸ್ ಫೈ ಟ್ವೆಂಟಿ ಏಟ್ ನಿಮಗೆ ಹೆಲ್ಪ್ ಆಗುತ್ತೆ ಒಂದು ಕರೆ ಇದೆ ತಗೊಳ್ಳೋಣ ನಮಸ್ಕಾರಲೋ ಸರ್ ಜ್ವರಾಗಿ ಮಾತಾಡಿ ಸರ್ ಹಾಂ ಸರ್ ನಾನು ಕಿರಣ್ ಅಂತ ಹೈದ್ರಾಬಾದ್ ಮಾತಾಡ್ತಾ ಇರೋದು ಹೇಳಿ ಜೋರಾಗಿ ಹೇಳಿ ಸರ್ ಕಿರಣ್ ಅಂತ ಹೈದ್ರಾಬಾದ್ ಹೇಳಿ ಕಿರಣ್ ಅಂತ ಹೈದ್ರಾಬಾದ್ ಮಾತಾಡ್ತಾ ಇರೋದು ಸರ್ ಸರ್ ವಿ ಆರ್ ಬಿಗ್ ಫ್ಯಾನ್ ಆಫ್ ಯು ಸರ್ ಹೌದಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಸರ್ ನಾವು ಪ್ರಶ್ನೆ ಸಾಲ್ತರ ಹೋಗ್ಬೇಕಂತ ಇದ್ದೀನಿ ಸರ್ ನಮ್ಮ ತಮ್ಮನ ಒಂದು ಇದು ಎಕ್ಸಾಮ್ ಇತ್ತು ಸರ್ ಐ ಐ ಟಿ ಜೆ ಇ ಐ ಟಿ ಜೆ ಇ ಓಕೆ ಯಾವಾಗ ಎಕ್ಸಾಮು ಯಾವಾಗ ಇದು ಇದು ಜೂನ್ ಜೂನ್ ಜುಲೈ ಜುಲೈನ ಮೂರನೇ ತಾರೀಕಿದೆ ಸರ್ ಎಕ್ಸಾಮು ಜುಲೈ ಮೂರನೇ ತಾರೀಕು ರಿಸಲ್ಟ್ ಯಾವಾಗ ಬರುತ್ತೆ ಅದು ಒಂದು ಡೇಸ್ ಸರ್ ಸರ್ ಓಕೆ ಟು ಹೇಳಿ ಸೊ ಎಜುಕೇಶನ್ ಬಗ್ಗೆ ಕೇಳಿದ್ರೆ ಫಸ್ಟ್ ಕಸ್ಪಲ್ಲು ನಿಮಗೆ ಕನ್ಫರ್ಮೇಷನ್ ಕೊಡುತ್ತೆ ಯಾವ ರೀತಿ ನೀವು ಮಾಡ್ತೀರಾ ಅಂತ ನಾಲ್ಕನೇ ಮನೆ ಮಂಗಳ ಬಂದಿದೆ ಮಂಗಳ ಒಂದು ಕಾಂಬಿನೇಷನ್ ನೋಡೋಣ ಮಂಗಳ ಟೆನ್ ಲೆವೆನ್ ಲೆವೆನ್ ಸರ್ ಸಕ್ಸಸ್ಸು ನೈಂಟಿ ನೈನ್ ಪರ್ಸೆಂಟ್ ತೋರಿಸ್ತಾ ಇದೆ ಸರ್ ಅಸ್ಟ್ರಾಲಜಿಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಿಂತ ಮುಂಚೆ ನೈನ್ ಯಾಕಂದ್ರೆ ಈ ಪ್ರಾರಬ್ಧ ಅಂತ ಒಂದಿರತಕ್ಕಂಥದ್ದು ಜಾತಕ ಗ್ಯಾರಂಟಿ ತೋರಿಸ್ತಾ ಇದೆ ಓಕೆ ದಶಾ ನೋಡೋಣ ದಶಾಭುಕ್ತಿ ಅದಕ್ಕೆ ಈಕ್ವಲೆಂಟ್ ಆಗಿ ಬರುತ್ತಾ ಅಂತ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ವರೆಗೂ ಗುರು ಬರುತ್ತೆ ಗುರುವಿನ ನಕ್ಷತ್ರ ಏಪ್ರಿಲ್ ಸೊ ಏಪ್ರಿಲ್ ಒಳಗಡೆ ಅಂತೂ ಬರುತ್ತಲ್ವಾ ಮಂಗಳ ಗುರು ಗುರು ನೋಡೋಣ ಮಂಗಳ ಟೆನ್ ಲೆವೆನ್ ಲೆವೆನ್ ಮತ್ತು ಗುರು ಕೂಡ ಲೆವೆನ್ ಒನ್ ಟೆನ್ ಸರ್ ಸಕ್ಸಸ್ಸು ಗ್ಯಾರಂಟಿ ತೋರಿಸ್ತಾ ಇದೆ ಯಾವುದೇ ರೀತಿ ತೊಂದರೆ ಇಲ್ಲ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಅಂತಂದರೆ ಈ ಬೆಳ್ಳುಳ್ಳಿನ ದಾನ ಮಾಡಿ ಈ ಸ್ಯಾಟರ್ಡೇನೆ ಬರ್ತಕ್ಕಂಥ ಸ್ಯಾಟರ್ಡೆ ಬಡವರಿಗೆ ಗಾರ್ಲಿಕ್ ದಾನ ಮಾಡಿ ಸ್ವಲ್ಪ ಮೈಂಡ್ ಶಾರ್ಪ್ ಆಗುತ್ತೆ ಇಲ್ಲಿ ಹನ್ನೊಂದನೇ ಮನೆ ಸೂರ್ಯ ಇರೋದ್ರಿಂದ ಓಂ ಭಾಸ್ಕರಾಯ ನಮಃ ಇಷ್ಟೇ ಹೇಳ್ಕೊಳ್ಳಿ ಯಥೇಚ್ಛವಾಗಿ ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಕೊಳ್ಳಿ ಒಳ್ಳೆದಾಗತ್ತೆ ಮುಂದಿನ ಕರೆ ನೋಡೋಣ ನಮಸ್ಕಾರ ಕಾಲ್ ಸಿಕ್ಕಾಪಟ್ಟೆ ಬರಬೇಕಾದ್ರೆ ಜಾಮ್ ಇರ್ತಕ್ಕಂಥದ್ದು ಸೊ ಶಿವರಾತ್ರಿ ವಿಶೇಷವಾಗಿರ್ತಕ್ಕಂಥ ದಿವಸ ಜಾಗರಣೆ ಮಾಡಿ ಪ್ರತಿ ದಿವಸ ಒಂದು ಮಂತ್ರ ಹೇಳಬೇಕಾ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳಿ ಓಂ ನಮ ಸಾಕು ಅಷ್ಟೇ ಯಾಕಂದರೆ ಈ ಪಂಚಾಕ್ಷರಿಯ ಮಂಚದಂದರೆ ನ ಮ ವಾಯ ಈ ಐದು ನಮಗೆ ಪಂಚಭೂತಗಳು ನಮಗೆ ಸಹಾಯ ಮಾಡ್ತಕ್ಕಂಥ ಒಂದು ವಿಚಾರ ಓಂ ನಮಃ ಶಿವಾಯ ಅಂತ ಯಥೇಚ್ಛವಾಗಿ ಅನ್ಲಿಮಿಟೆಡಾಗಿ ಹೇಳ್ಕೊಳ್ಳಿ ಇದಕ್ಕೆ ಇಷ್ಟೇ ನಿಯಮ ಅಷ್ಟೇ ನಿಯಮ ಅಂತ ಹೇಳಿಲ್ಲ ಯಾಕಂದರೆ ಕೆಲವೊಂದು ದಿವಸಗಳಲ್ಲಿ ನಮಗೆ ವೈಬ್ರೇಷನ್ ಹೆಚ್ಚಾಗಿರುತ್ತೆ ನಮಗೆ ಇದೆಲ್ಲ ಎಫೆಕ್ಟು ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಸಿ ನಮ್ಮ ಒಂದು ಆ್ಯಕ್ಟಿವಿಟಿ ಏನು ಮಾಡ್ತೀವಿ ನಮ್ಮ ಸನಾತನ ಧರ್ಮದಲ್ಲಿ ಕೊಟ್ಟಿರತಕ್ಕಂಥ ಎಲ್ಲ ವಿಚಾರಗಳು ಆಚಾರ ವಿಚಾರಗಳು ನಾವು ಪ್ರತಿದಿನ ನಾವು ಈ ಥರದ್ದೆಲ್ಲ ನಾವು ಶಿವರಾತ್ರಿ ಬಂದು ಬರೋ ಸಮಯದಲ್ಲೋ ಅಥವಾ ಉಗಾದಿ ಸಮಯದಲ್ಲೋ ಅಥವಾ ವೈಕುಂಠ ಏಕಾದಶಿ ನಾವು ಮಾಡ್ತಾ ಬರ್ತಾ ಇದ್ದರೆ ಅದರದ್ದು ಎಫೆಕ್ಟು ಒಂದು ಒನ್ ಮಂತ್ ಟೂ ಮಂತ್ಸ್ ಆದಮೇಲೆ ನೋಡ್ಬೋದು ಭಾಳಷ್ಟು ಚೇಂಜಸ್ನ ನಮ್ಮ ಮೈಂಡ್ ಬಾಡಿ ಸೋಲ್ಗೆ ತರ್ತಕ್ಕಂಥದ್ದು ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ ಒಂದು ಬಾಂಬೆಯಿಂದ ಒಂದು ಕಾಲ್ ಬಂದು ಕನೆಕ್ಟ್ ಆಯ್ತು ಅನ್ಸುತ್ತೆ ಇವಾಗ ಹೇಳಿ ನಮಸ್ಕಾರ ಗುರುಜೆ ಹೇಳಿ ನಮಸ್ಕಾರ ಏನಾಗಬೇಕು ಸರ್ ಲೈಫಲ್ಲಿ ಏನಾಗ್ಬೇಕು ಲೈಫಲ್ಲಿ ಲೈಫಲ್ಲಿ ಏನು ಆಗ್ತಾ ಇಲ್ಲ ಹೌದು ಸೂರ್ಯ ಚಂದ್ರ ಕರೆಕ್ಟಾಗಿ ಬರ್ತಾ ಇದ್ದಾರೆ ಬೆಳಿಗ್ಗೆ ಆಗ್ತಾ ಇದೆ ಸರ್ ಲೈಫಲ್ಲಿ ಮತ್ತೆ ರಾತ್ರಿ ಆಗ್ತಾ ಇದೆ ಚಳಿ ಆಗ್ತಾ ಇದೆ ಬಿಸಿಲು ಇದೆ ನಿಮ್ಗೆ ಏನಾಗಬೇಕಾಗಿದೆ ಹೇಳಿ ನಮ್ಮ ಜೀವನದಲ್ಲಿ ಏನು ನಡೀತಾನೆ ಇಲ್ಲ ಅನ್ಕೊಂಡಿರೋದು ಏನು ಅಂದ್ಕೊಂಡಿದ್ದೀರಾ ಯಾವುದೂ ಈ ಥರ ಓದ್ಬೇಕು ಅಂದ್ಕೊಂತೀವಿ ಈ ಥರ ಕೆಲಸ ಮಾಡ್ಬೇಕು ಅಂದ್ಕೊಂತೀವಿ ಹ್ಞೂ ಯಾವುದು ಕೆಲಸ ಸಿಗ್ತಿಲ್ಲ ಹ್ಞೂ ಹ್ಞೂ ಎಷ್ಟು ವಯಸ್ಸು ನಿಮಗೆ ನಮಗೆ ಟ್ವೆಂಟಿ ಟು ಇಪ್ಪತ್ತೆರಡು ವರ್ಷ ಹಾಂ ಏನು ಓದಿದ್ದೀರಾ ನಮ್ಮದು ಬಿ ಎ ಎಚ್ ಸಿ ಡಿಗ್ರಿ ಮುಗಿದೈತೆ ಬಿ ಎಸ್ ಸಿ ಡಿಗ್ರಿ ಡಿಗ್ರಿ ಹಾಂ ಪಾಸ್ ಮಾಡಿದ್ರಾ ಹಾಂ ಅಂದ್ಕೊಂಡಿದಿರಾ ಪಾಸ್ ಮಾಡ್ತೀನಿ ಅಂತ ಅಲ್ಲ ಪಾಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರಾ ಅನ್ಕೊಂಡಿದ್ರಿ ಅಲ್ಲ ಆಗ ಹಂಗೆ ಆಗೋಯ್ತಾ ಅಲ್ಲ ನಾನು ಎರಡನೇ ಪ್ರಶ್ನೆ ಕೇಳಿದ್ದು ಪಾಸ್ ಆದ್ರಲ್ವಾ ಹಾ ಪಾಸ್ ಆದ್ರಿ ಅಂತ ಅನ್ಕೊಂಡಿದ್ರ ಅಂತ ಅನ್ಕೊಂಡಿರ್ಲಿಲ್ವಾ ಅನ್ಕೊಂಡಿದ್ದೆ ಮತ್ತೆ ಅನ್ಕೊಂಡಿದ್ ನಡೀತಲ್ಲ ಫಸ್ಟ್ ಪಾಯಿಂಟ್ ಅಲ್ಲಿ ಓಕೆ ಯಾವ್ ತಗೊಂಡಿದ್ರೆ ಬಿ ಎಸ್ ಸಿಲಿ ಯಾವ ಒಂದು ನಾನ್ ಅನ್ಕೊಂಡಿದ್ದು ಆಗ್ಲಿಲ್ಲ ಬೆಳಗ್ಗೆ ನೀವ್ ಅನ್ಕೊಂಡಿದ್ದ ರೀತಿ ಹೋಗಿಲ್ಲ ನೀವ್ ಅನ್ಕೊಂಡಿದ್ದ ಏನಂತಾರೆ ಒಂದು ಇನ್ವೋಲ್ವ್ಮೆಂಟ್ ಮಾಡಿದ್ರಾ ಆ ಏನು ಶಕ್ತಿ ಹಾಕಬೇಕು ಅದನ್ನ ನಾಕೋ ಇತ್ತು ಹಾಕೊಂಡಿದ್ರಾ ನಿಮ್ಮ ಎಫರ್ಟ್ ಅಂತ ಕರಿತೀವಲ್ಲ ನಾವು ಪ್ರಯತ್ನ ಮಾಡ್ತಾ ಹಾ ತಳೇ ಇಲ್ಲ ಏನು ಹುಳಿತ ಇಲ್ಲ ತಳೇ ತಳೇ ಇಲ್ಲ ಏನು ಇಲ್ಲ ಓದಿರದಾ ಓದಿರ ತಲೆ ಇಲ್ಲ ಓಕೆ

ಮನೆಯಲ್ಲಿ ಒಂದು ಲೈಟ್ ಸ್ವಿಚ್ ಹಾಕ್ತಿರಲ್ಲ ಆ ಲೈಟ್ ಸ್ವಿಚ್ ಕಂಡುಹಿಡಿದಿರತಕ್ಕಂಥ ವ್ಯಕ್ತಿ ಥಾಮಸ್ ಅಲ್ವಾ ಎಡಿಸನ್ ಆ ಒಂದು ಬಲ್ಪ್ನ ಕಂಡುಹಿಡಿಯೋಕ್ಕೆ ಅವನು ಸಾವಿರ ಸತಿ ಪ್ರಯತ್ನ ಪಟ್ಟಿದ್ದಾನೆ ಒಂದು ಸತಿ ಅಲ್ಲ ಎರಡು ಸತಿ ಅಲ್ಲ ಮೂರು ಸತಿ ಅಲ್ಲ ಸಾವಿರ ಸತಿ ಆದ ನಂತರ ಅವನಿಗೆ ಬಲ್ಪನ್ನು ಹೇಗೆ ಫಾರ್ಮ್ ಮಾಡಬೇಕು ಹೇಗೆ ಅದರಲ್ಲಿ ಆ ಲೈಟ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಉಳಿದು ನಮಗೆ ಬೆಳಕು ಕೊಡುತ್ತೆ ಅಂಥೇಳಿ ಸಾವಿರದ ಸತಿ ಟ್ರೈ ಮಾಡಾದ ಮೇಲೆ ಸಿಕ್ಕಿದೆ ಸೊ ಅಲ್ಲಿ ಅವನು ಸರ್ ಐದು ಸತಿ ಮಾಡಿದ್ದೀನಿ ಲೈಟೇ ಬಂದಿಲ್ಲ ಸರ್ ಅಯ್ಯೋ ಇಪ್ಪತ್ತು ಸತಿ ಮಾಡಿದ್ದೀನಿ ಸರ್ ಲೈಟೇ ಬಂದಿಲ್ಲ ಪ್ರಯತ್ನ ಮಾಡ್ತಾ ಇರಿ ಸಕ್ಸಸ್ ಇದ್ದೇ ಇರುತ್ತೆ ಆಮೇಲೆ ಸಕ್ಸಸ್ ಅನ್ನೋದು ಒಂದು ಜರ್ನಿ ಇಟ್ ಈಸ್ ನಾಟ್ ಎ ಎಂಡ್ ಇವತ್ತು ಒಂದು ಸಕ್ಸಸ್ ಮುಗಿ ಮುಗಿಸ್ತೀರಾ ಯಾವುದು ಸಕ್ಸಸ್ ಇತ್ತು ಬಿ ಎಸ್ ಸಿ ಅಂತ ಹೇಳಿದ್ರಿ ಅದು ಒಂದು ಸಕ್ಸಸ್ ಮುಗಿಸಿದ್ರಿ ನೆಕ್ಸ್ಟು ಕೆಲಸ ಹುಡುಕ್ತಾ ಇರ್ತೀವಿ ಅದ್ರಲ್ಲಿ ಒಂದು ಸಂಬಳ ಬರುತ್ತೆ ಅದು ಒಂದು ಸಕ್ಸಸ್ ಅದಾದಮೇಲೆ ಅದರಲ್ಲಿ ನಾವು ಹೈಯರ್ ಲೆವೆಲ್ಗೆ ಹೋಗ್ತೀವಿ ಹೈಯರ್ ಲೆವೆಲ್ಗೆ ಹೋದಾಗ ನಮಗೆ ಒಂದು ಪೊಸಿಷನ್ ಬರುತ್ತೆ ಅದು ಒಂದು ಸಕ್ಸಸ್ ಅದಾದಮೇಲೆ ನಾವು ಮನೆ ಕಟ್ತೀವಿ ಅದು ಮುಂದುವರಿತಾ ಇರುತ್ತೆ ಅದು ಮುಗಿದಾದ್ಮೇಲೆ ಅದೊಂದು ಸಕ್ಸಸ್ ಸೊ ಸಕ್ಸಸ್ ಇಸ್ ಎ ಜರ್ನಿ ಇಟ್ ಈಸ್ ನಾಟ್ ಎ ಎಂಡ್ ಇಟ್ ಈಸ್ ಎ ಬೆಂಡ್ ಅಂತ ಕರಿತೀವಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸಕಲ ಜನತೆಗೆ ಹಾಗೆ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ಶಾಂತಿ ನೆಮ್ಮದಿ ಬರಲಿ ಈಗ ಸದ್ಯಕ್ಕೆ ರಷ್ಯಾ ಉಕ್ರೇನ್ ವಾರ್ ನಡೀತಾ ಇದೆ ಭಾಳ ದುಃಖಕರವಾಗಿರ್ತಕ್ಕಂಥ ಸಮಯ ಆ ಸ್ಥಳದಲ್ಲಿ ನಾವಿದ್ದರೆ ಎಷ್ಟು ಭಯಭೀತರಾಗಿರ್ತೀವಿ ಸೊ ಲೈಫ್ ಒನ್ ಟೈಮ್ ಇರೋದು ಅದನ್ನು ಸ್ಮೂತಾಗಿ ಭಾಳ ಅದ್ಭುತವಾಗಿ ನೆಮ್ಮದಿಯಿಂದ ನಡೆಸಬೇಕು ಭಯದಿಂದ ಅಲ್ಲ ಸೊ ಇವತ್ತಿನ ಶಿವರಾತ್ರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆ ಶಿವ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಭಾಳ ಸಾತ್ವಿಕವಾಗಿರಿ ಹೆಚ್ಚಾಗಿ ಒಳ್ಳೇದು ಮಾಡಿ ಎಲ್ಲರಿಗೂ ಕೂಡ ಯಾರಿಗೂ ಕೆಟ್ಟದ್ದು ಮಾಡಬೇಡಿ ಒಂದು ಫೋಕಸ್ ಇಟ್ಕೊಳ್ಳಿ ಸಕ್ಸಸ್ ಇಸ್ ಎ ಜರ್ನಿ ನಾಟ್ ಎಂಡ್ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಬವಂತು